ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವು ಲಾಸ್ಟ್ ಇಯರ್ ಮೈಸೂರು ದಸರಾ ನೋಡೋಣ ಅಂತ ಟ್ರೈನ್ ಬುಕ್ ಮಾಡಿದ್ವಿ. ಸೊ ಇಲ್ಲಿ ಟ್ರೈನ್ಗೋಸ್ಕರ ನಾವು ವೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಫೋಟೋ ತೆಗಿಬೇಕಾದ್ರೆ ಒಬ್ಬರು ಟ್ರಾವೆಲ್ ಏಜೆನ್ಸಿ ಅವ್ರು ಬಂದಿದ್ರು ನಮ್ಮ ಹತ್ರ. ಸೊ ಅವ್ರು ಒನ್ ಡೇ ಟ್ರಿಪ್ ಬಗ್ಗೆ ಹೇಳಿದ್ರು ತುಂಬಾ ಇಷ್ಟ ಆಯಿತು. ಒನ್ ಡೇ ಟ್ರಿಪ್ಪಲ್ಲಿ 5 ಪ್ಲೇಸಸ್ ತೋರಿಸ್ತಾರೆ, 400 ರುಪೀಸ್ ಚಾರ್ಜ್ ಮಾಡ್ತಾರೆ ಒಬ್ರಿಗೇನೆ. ಇವಾಗ ನಾವು ಮೈಸೂರು ಝೂನ ನೋಡ್ತಾ ಇದ್ದೀವಿ. ಬಂತು ಬಂತು ಬಂತು. ಏನದು? ಫ್ರೆಂಡ್ಸ್, ನಾವಿವಾಗ ಮೈಸೂರಿಂದ ಶ್ರೀರಂಗಪಟ್ಟಣ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರೋದು ರಂಗನಾಥ್ ಸ್ವಾಮಿ ದೇವಸ್ಥಾನ. ಇದು ಶ್ರೀರಂಗಪಟ್ಟಣದಲ್ಲಿದೆ. ಒಳಗಡೆ ಅಂತೂ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ನೋಡ್ಬೋದು ಈ ದೇವಸ್ಥಾನನ ಫುಲ್ ಕಲ್ಲಲ್ಲೇ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಫ್ರೆಂಡ್ಸ್, ನಿಯರೆಸ್ಟ್ ಟಿಪ್ಪು ಸುಲ್ತಾನ್ ಕೋಟೆ ಕೂಡ ನೋಡಬಹುದು ನೀವು. ಫ್ರೆಂಡ್ಸ್, ನಾವಿವಾಗ KRS ಡ್ಯಾಮ್ ಮತ್ತು ಬೃಂದಾವನ ಗಾರ್ಡನ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಸಿಂಗಿಂಗ್ ಆರ್ಕೆಸ್ಟ್ರಾ ಕೂಡ ಇತ್ತು ಇಲ್ಲಿ. ನೆಕ್ಸ್ಟ್ ಡೇ ನಾವು ಚಾಮುಂಡಿ ಬೆಟ್ಟ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಚಾಮುಂಡಿ ದೇವಸ್ಥಾನ ಒಳಗಡೆ ಹೋಗೋಕ್ಕೆ ನಾವು ಕ್ಯೂವಲ್ಲಿ ನಿಂತ್ಕೊಂಡಿದ್ದೀವಿ.
ಫ್ರೆಂಡ್ಸ್, ಚಾಮುಂಡಿ ದೇವಸ್ಥಾನ ಹಿಂದ್ಗಡೆ ಮಹಾಬಲೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ, ಇಲ್ಲಿ ನೋಡಬಹುದು. ಮೈಸೂರಲ್ಲಿ ವುಡ್ ಕ್ರಾಫ್ಟ್ ಶಾಪ್ ಇದೆ, ತುಂಬಾ ದೊಡ್ಡದು, ತುಂಬಾ ಚೆನ್ನಾಗಿದೆ. ಇಲ್ಲಿ ನಿಮಗೆ ಮೈಸೂರು ಸಿಲ್ಕ್ ಸ್ಯಾರೀಸ್ ಆಗಿರ್ಬೋದು, ಮೈಸೂರು ಸ್ಯಾಂಡಲ್ ಸೋಪ್, ಮೈಸೂರು ಸ್ಯಾಂಡಲ್ ಪೌಡರ್, ಮೇಕಪ್ ಪ್ರಾಡಕ್ಟ್ ಕಿಟ್ಗಳು, ಆಮೇಲೆ ದೇವ್ರ ವಿಗ್ರಹಗಳು, ಎಲ್ಲ ಥರ ಐಟಮ್ಗಳು ನಿಮಗೆ ಇಲ್ಲಿ ಸಿಗ್ತವೆ. ನಾವಿವಾಗ ಮೈಸೂರು ಪ್ಯಾಲೇಸ್ ಎಂಟ್ರೆನ್ಸಲ್ಲಿ ಇದ್ದೀವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.